ಅವಳನ್ನ ನೋಡಿ ಅಸಹ್ಯ ಪಟ್ಕೊಂಡ್ರೂ ಕೂಡ ನಾಚಿಕೆನೇ ಇಲ್ಲದೆ ಹೆಂಗ್ ಕೂತಿದಾಳ್ ನೋಡು. ಚಿನ್ನ ಕೈ ಇಡಿ. ಹಾ ಇಲ್ಲಿ ತಗೋ. ಮನುಷ್ಯರಿಗೆ ಬುದ್ಧಿವಂತಿಕೆ ಇರಬೇಕು, ಆದ್ರೆ ಅತಿ ಬುದ್ಧಿವಂತಿಕೆ ಇರಬಾರ್ದು ರಾಜ. ಅವಳು ಹೇಗಾದ್ರೂ ಮಾಡಿ ನಿನ್ನ ಪಕ್ಕ ಕೂತ್ಕೋಬೇಕು ಅಂತ ಅಪ್ಪ ಅಮ್ಮನ್ನ ವೈಶೂನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅವ್ರ ಮುಂದೆ ಮೊಸಳೆ ಕಣ್ಣೀರ್ ಹಾಕೊಂಡು ಅಮಾಯಕಿ ತರ ನಾಟಕ ಮಾಡಿದ್ದಾಳೆ. ಅವ್ರು ತಾನೇ ಏನ್ ಮಾಡ್ತಾರೆ? ಅಯ್ಯೋ ಪಾಪ, ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ಎಷ್ಟು ದುಃಖ ಪಡ್ತಿದ್ದಾಳೆ ಅಂತ ಕರ್ಗೋಗಿರ್ತಾರೆ. ಅವಳು ದುಃಖ ನಿಜ ಅಂತ ನಂಬಿದ್ದಾರೆ. ಏನ್ ಮಾಡೋದು, ನಿನ್ ಪಕ್ಕ ಕೂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಇಲ್ನೋಡು, ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರೋದು ಕೂಡ ಮೋಸನೇ. ಏನ್ ಮಾಡೋದು, ಒಂದ್ ಕಾಲದಲ್ಲಿ ಸ್ವಚ್ಛವಾದ ಮನಸ್ಸಿರೋ ಅಂತ ಅಪರ್ಣನ್ ಪಕ್ಕ ಕೂತ್ಕೊಂಡು ಪೂಜೆ ಮಾಡಿದ್ದೆ. ಆದ್ರೆ ಈಗ ಮನಸ್ ತುಂಬಾ ವಿಷ ದ್ವೇಷ ತುಂಬಿಕೊಂಡಿರೋಳ್ ಪಕ್ಕ ಕೂತಿದ್ಯಾ.